ಸಹನ ಮಂಡ್ಯ. ಮೊದಲಿಗೆ ಮುಖ್ಯ ಅಂಶಗಳು. ಇಂದಿನ ದಿನಮಾನಗಳಲ್ಲಿ ವಿದ್ಯಾರ್ಥಿಗಳಿಗೆ ಯಶಸ್ಸು ಕಾಣಬೇಕಾದರೆ ಚೆನ್ನಾಗಿರಬೇಕು. ಪ್ರಸ್ತುತ ದಿನಮಾನಗಳು ಹೆಚ್ಚು ತಂತ್ರಜ್ಞಾನದಿಂದ ಕೂಡಿದೆ. ಇದರಿಂದಾಗಿ ಜಗತ್ತಿನಲ್ಲಿ ಸ್ಪರ್ಧೆಗಳು ನಡೆಯುತ್ತಿವೆ. ಅದರಂತೆ ವಿದ್ಯಾರ್ಥಿಗಳು ಯಶಸ್ವಿಯಾಗಿ ತಮ್ಮ ಜೀವನವನ್ನು ರೂಪಿಸಿಕೊಳ್ಳಬೇಕೆಂದರೆ ವಿದ್ಯಾರ್ಥಿಗಳಲ್ಲಿ ಗೆಲ್ಲಬೇಕೆಂಬ ಛಲವಿರಬೇಕು ಎಂದು ಮಾಜಿ ಶಾಸಕ ರಾಜು ಖಾಗೆ ಹೇಳಿದರು. ಅವರು ನಳಂದ ಕೋಚಿಂಗ್ ಸೆಂಟರ್, ಐನಾಪುರ ಹಾಗೂ ರಾಜು ಖಾಗೆ ಫೌಂಡೇಶನ್ ಹಾಗೂ ಪುಣ್ಯಕೂಟಿ ಫೌಂಡೇಶನ್ ಅವರ ಸಹಯೋಗದೊಂದಿಗೆ ಆಯೋಜನೆ ಮಾಡಿದ್ದ ರಸಪ್ರಶ್ನೆ ಕಾರ್ಯಕ್ರಮ ಹಾಗೂ ಬಹುಮಾನ ವಿತರಣಾ ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳು ಕೇವಲ ಜ್ಞಾನ ಪಡೆದರೆ ಯಶಸ್ಸು ಕಾಣಲ್ಲ. ಜ್ಞಾನದ ಜೊತೆಗೆ ಗುರು ಹಿರಿಯರಿಗೆ ಗೌರವವನ್ನು ಕೊಡುವ ಸಂಸ್ಕಾರವನ್ನು ಕಲಿಯಬೇಕು. ಅದಕ್ಕಾಗಿ ಮನೆಯೇ ಮೊದಲ ಪಾಠಶಾಲೆ ಎಂದು ಹೇಳಿದ್ದಾರೆ ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತನ್ನು ಹೇಳಿದರು. ಈ ಸಂದರ್ಭದಲ್ಲಿ ಸಿಪಿಐ ಬಸವರಾಜ, ಬಿಸನಕೊಪ್ಪ, ಪುಣ್ಯಕೋಟಿ ಫೌಂಡೇಶನ್ ಅಧ್ಯಕ್ಷರಾದ ಪ್ರವೀಣ ನಾಯ್ಕ, ನಾಗರಾಜ, ಮಂಜಂಗಿ, ದರೇಪ್ಪ, ಟಕ್ಕಾಟ ರವರು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ವಾಡ ಹಾಗೂ ಪುಣ್ಯಕೋಟಿ ಫೌಂಡೇಶನ್ ಕರ್ನಾಟಕದ ಈ ಒಂದು ಸಹಯೋಗದಲ್ಲಿ ನಾವು ಮುಕ್ತ ಲಿಖಿತ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ವಿದ್ಯಾರ್ಥಿಗಳಿಗೆ ಏರ್ಪಡಿಸಿಕೊಂಡಿದ್ವಿ. ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಸುಮಾರು 4ನೇ ತರಗತಿಯಿಂದ ಡಿಗ್ರಿವರೆಗಿನ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಸುಮಾರು ವಿಜಯಪುರ, ಧಾರವಾಡ, ಗದಗ ಹಾಗೂ ಕಾಗವಾಡ ಮತಕ್ಷೇತ್ರ, ಕಾಗವಾಡ ತಾಲೂಕು, ಅಥಣಿ ತಾಲೂಕು ಎಲ್ಲ ಕಡೆಯಿಂದ ವಿದ್ಯಾರ್ಥಿಗಳು ಸುಮಾರು 650ಕ್ಕೂ ಅಧಿಕ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಮೊದಲ ಪ್ರಶಸ್ತಿಯಾಗಿ ಸುಮಾರು 7,000, ದ್ವಿತೀಯ ಪ್ರಶಸ್ತಿಯಾಗಿ 5,000, ತೃತೀಯ ಪ್ರಶಸ್ತಿಯಾಗಿ 3,000 ಅಂತೆ ಸುಮಾರು 4 ಸೆಕ್ಷನ್ಗಳನ್ನು ಮಾಡಿ ನಾವು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದೇವೆ. ಸೊ ಹೀಗಾಗಿ ನಾವು ನಮ್ಮ ಒಂದು ಗುರಿ ಏನಂತಂದರೆ ಮುಂದಿನ ದಿನಮಾನಗಳಲ್ಲಿ ರಾಜು ಖಾಗೆ ಫೌಂಡೇಶನ್ ಹಾಗೂ ಪುಣ್ಯಕೋಟಿ ಫೌಂಡೇಶನ್ ವತಿಯಿಂದ ಈ ಒಂದು ಕಾಗವಾಡ ವಿಭಾಗದ ವಿದ್ಯಾರ್ಥಿಗಳಿಗೆ, ಸ್ಪರ್ಧಾರ್ಥಿಗಳಿಗೆ ಪೊಲೀಸ್ ಕೋಚಿಂಗ್ ಆಗಿರಲಿ, PSI, IAS, KAS, SDA, FDA ಮುಂತಾದ ತರಬೇತಿಯನ್ನು ಉಚಿತವಾಗಿ ನೀಡಬೇಕು ಎನ್ನುವಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಇಂಥ ಕಾರ್ಯಕ್ರಮಗಳನ್ನು ನಾವು ಆಯೋಜನೆ ಮಾಡ್ತಾ ಇದ್ದೀವಿ. ಜೊತೆಗೆ ಈ ಭಾಗದ ಎಲ್ಲ ಒಂದು ಪಾಲಕರು ತಮ್ಮ ವಿದ್ಯಾರ್ಥಿಗಳಿಗೆ ಇದರ ಬಗ್ಗೆ ಅರಿವನ್ನು ಮೂಡಿಸಬೇಕು, ವಿದ್ಯಾರ್ಥಿಗಳನ್ನು ಕರ್ಕೊಂಡು ಬರಬೇಕು, ಅವರಿಗೆ ಈ ಒಂದು ಯೋಜನೆಯನ್ನು ಮುಟ್ಟಿಸುವಂತೆ ಮಾಡಬೇಕಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ.